ದಯವಿಟ್ಟು ಸ್ವಲ್ಪ ಸದನದಲ್ಲಿ ನಿಮ್ಮ ಉತ್ಸಾಹ ನನಗೆ ಅರ್ಥ ಆಗ್ತದೆ. ಫೋಟೋಲಿ ಆಮೇಲೆ ತಗೊಂಡು ಇರೋ ನೀವು ಸದನ ಶಿಸ್ತುಬದ್ಧವಾಗಿ ಮಾಡಿದ್ರಲ್ಲಿ ಮಾತಾಡೋದು ಕೇಳಲ್ಲ. ಶಿಸ್ತುಬದ್ಧವಾಗಿ ಸಭೆ ಮಾಡದೇ ಇದ್ರೆ ಏನು ಮಾತಾಡೋದು? ಸೈಲೆಂಟ್ ಆಗಿರದೆ ನೀವು ಬರೀ ನಿಮ್ಮ ನಿಮ್ಮೆಲ್ಲ ಕೂಗಾಡ್ಕೊಂಡು ಕುತ್ಕೊಂಡು ಬರೀ ಆರಾಗಿ ಹಿಡ್ಕೊಂಡು ಕುತ್ಕೊಂಡ್ರೆ ಏನಾಯ್ತು ವರ್ಣ? ಇವತ್ತು ನಿಮ್ಮಲ್ಲಿ ಸಭೆ ಕರೆದಿರೋ ಉದ್ದೇಶ ಏನು? ದಯವಿಟ್ಟು ಸಭೆನಲ್ಲಿ ಅಲ್ಲಿ ಜನ ಇದ್ದೀರಿ, ವೇದಿಕೆ ಮೇಲೆ ಅಷ್ಟೇ ಜನ ಇದ್ದೀರಿ ಮುಖಂಡರುಗಳು. ಇಲ್ಲಿ ಸೈಲೆಂಟ್ ಆಗಿಂದ ಇದ್ರೆ ನೀವು ವೇದಿಕೆ ಮೇಲೆ ನೀವು ಮಾತಾಡ್ಕೊಂಡು ಹಿಡ್ಕೊಂಡಿದ್ದೀರಿ. ಇಲ್ಲೆಲ್ಲ ಇಲ್ಲಿ ನಾನು ಬಂಡಾಯಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಇಲ್ಲಿ ವೇದಿಕೆ ಮೇಲೆ ಜೋಡ ಹೋದ್ರೆ ಮಾತಾಡಿದ್ರೆ ನೀವು ಇಲ್ಲಿ ಇಷ್ಟ ಬಂದ್ರೆ ಮಾತಾಡ್ತೀರಿ, ಯಾರು ಹಿಡ್ಕೊಂಡು ನೀವು ಯಾರು ಹಿಡ್ಕೊಂಡು ಬರ್ತೀರಿ. ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನತಾ ವರ್ಗ ಭದ್ರಕೋಟೆ ಇದು ಈ ಕ್ಷೇತ್ರ. ಇಲ್ಲಿ ಕೆಲವು ಸಂಘಟನೆಗಳಲ್ಲಿ ನಮ್ಮ ಸ್ವಯಂಕೃತ ಅಪರಾಧಗಳಾಗಿದ್ದಾವೆ. ಸೈಲೆಂಟ್ ಆ ಸ್ವಯಂಕೃತ ಅಪರಾಧದಿಂದ ಚುನಾವಣೆಯಲ್ಲಿ ನಾವು ಮೂರು ಬಾರಿ ಸೋತಿರ್ತಕ್ಕಂಥದ್ದು. ಇವತ್ತಿನ ಈ ಒಂದು ಸಭೆ ಕರೀಬೇಕು ಅಂತೇಳಿ ಜಯರಾಜರು, ನಮ್ಮ ಪತ್ನಿಗಳು ಹನುಮಂತೇಗೌಡರು ಮತ್ತು ನಮ್ಮ ಶ್ರೀಕಾಂತ್ ಅವರು ಬಂದು ಏನು ಈ ಸಭೆ ಇವತ್ತು ಆರನೇ ತಾರೀಕು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದರು. ಅದರ ಮೇಲೆ ಈ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಇದ್ದಾರೆ. ಪಕ್ಕದ ನಮ್ಮ ಬಳವಳ್ಳಿ ಕ್ಷೇತ್ರದ ಶಾಸಕರು ಅಂಬಾಳವರಿದ್ದಾರೆ. ನಮ್ಮ ವೆಂಕಟೇಶಣ ಇಲ್ಲಿ, ಶ್ರೀಕಾಂತ್ ಅವರು ಇಲ್ಲಿಂದ ಪಂಚಲಿಂಗು, ನಮ್ಮ ನಿಧಾನಿಬಾಳದ ಮಂಜು, ಹೀಗೆ ಎಲ್ಲ ನಮ್ಮ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಇವತ್ತಿನ ಈ ಒಂದು ಸಭೆಯನ್ನ ನೀವೇನು ಕರೆದಿದ್ದೀರೋ ಬಹುಶಃ ಕೆಲವು ಮುಖಂಡರುಗಳಿಗೆ ದೂರವಾಣಿ ಮುಖಾಂತರ ಕುಮಾರಣ ಬರ್ತಾರೆ, ಒಂದು ಸಭೆ ಮಾಡಬೇಕು, ಸಭೆಗೆ ಬನ್ನಿ ಅಂತೇಳಿ ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಬಹುಶಃ ನಮ್ಮ ಸಂಘಟನಾಕಾರರು ನನ್ನ ನರಸಿಂಹಮೂರ್ತಿನ ಬಂದಿದ್ದು ಈ ಸಭೆ ಕರೀಬೇಕು ಅಂತ. ಬರೀ ಕುಮಾರಣ ಬರ್ತಾನೆ ಅಂತ ಹೇಳಿ ನೀವು ಸಭೆ ಮಾಡಬೇಕು ಅಂತ ಹೇಳಿ ಈ ಸಭೆ ಕರೆದು ಈಗಾಗಲೇ ಸುಮಾರು 3 ಗಂಟೆಯಲ್ಲಿ ನಾನು ಬೆಳಗ್ಗೆ ಬಹುಶಃ 10:30-11 ಗಂಟೆಗೆ ತಮಗೆ ಸಮಯ ಕೊಟ್ಟಿದ್ದೆ. ಇಷ್ಟೆಲ್ಲ ತಡವಾಗಿದ್ರು ಈ ಸಭೆಯಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಭಾಗವಹಿಸಿರ್ತಕ್ಕಂಥದ್ದೇನಿದೆ, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳು ಈ ಒಂದು ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ, ಆ ನಿಷ್ಠಾವಂತ ಕಾರ್ಯಕರ್ತರ ದುಡಿಮೆ, ನಿಷ್ಠಾವಂತ ಕಾರ್ಯಕರ್ತರು ಕಳೆದ 3 ಚುನಾವಣೆಯಲ್ಲಿ ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥದ್ದೇನಿದೆ,